ಮೊಸರು ಸಾರು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊಸರು ಸಾರನ್ನ ತುಂಬಾ ತರ ಮಾಡ್ತಾರೆ, ಅದರಲ್ಲಿ ಇದು ಒಂದು. ಇದರಲ್ಲಿ ಮಜ್ಜಿಗೆ ಹುಳಿ ಮಾಡ್ತಾರೆ, ತುಂಬಾ ವೆರೈಟೀಸ್ ಮಾಡ್ತಾರೆ ಮೊಸರಲ್ಲಿ. ಈ ಮೊಸರು ಸಾರು ನಾನು ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ, ಬನ್ನಿ ಹೇಗ್ ಮಾಡೋದು ನೋಡೋಣ. ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಮೆಣಸು ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಅಕ್ಕಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು. ಮತ್ತು ಇವಾಗ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಈ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಇವಾಗ ರುಬ್ಕೊಂಡು ಬರೋಣ ಫ್ರೆಂಡ್ಸ್. ಈ ಥರ ಇದು ತರಿ ತರಿ ಆದಮೇಲೆ ನಾನಿಲ್ಲಿ ಇದಕ್ಕೆ ಒಂದು 4 ರಿಂದ 5 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ನೋಡಿ ಈ ಥರ ರುಬ್ಕೊಬೇಕು ನೈಸಾಗೆ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಇದ್ರೆ ಚಿಡಪಟ ಅಂತ ಸಿಡಿದಾಗ ಸ್ವಲ್ಪ ಕಟ್ಟಿ. ಈಗ ರುಬ್ಬಿರೋಂಥ ಮಸಾಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಇದು ಅಕ್ಕಿ ರಸ್ನ ಹೋಗಬೇಕಂತ ರೋಸ್ಟ್ ಮಾಡ್ತೀನಿ. ಈಗ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲಿಂದ ಆ ಮಸಾಲಾದ ನೀರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ ಕ್ಲೀನಾಗಿ. ಈಗ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಒಂದು ಚಿಟ್ಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಹೀಗೆ ಕುದಿಸ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗೋ ತನಕ. ಇದಕ್ಕೆ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ನೀವು ಬೇಕಿದ್ರೆ ಒಣಕೊಬ್ಬರಿನೂ ಯೂಸ್ ಮಾಡಿ ಮಾಡ್ಬೋದು. ನೋಡಿ ಸ್ವಲ್ಪ ಇದು ಈ ಥರ ಇಷ್ಟೇ ತಿಕ್ಕಾಗಿರ್ಬೇಕು, ಜಾಸ್ತಿ ನೀರು ಥರ ಇರಬಾರ್ದು. ಇದನ್ನು ನಾವು ಚೆನ್ನಾಗಿ ಕುದಿಸಿ ಸ್ಟವ್ ಆಫ್ ಮಾಡಿ ಇದು ಆರಿದ್ಮೇಲೆ ನಾವು ಮೊಸರು ಹಾಕ್ಬೇಕು. ಇದಕ್ಕೆ ಒಂದು 5 ನಿಮಿಷ ಬಿಟ್ಬಿಡೋಣ ಇದನ್ನು. ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ, ಇದು ಒಂದು 2 ನಿಮಿಷ ಹೀಗೆ ಕುದೀಲಿ. ನೋಡಿ ಒಂದು 2 ನಿಮಿಷ ಆಗಿದೆ ಇವಾಗ, ನೋಡಿ ಎಷ್ಟು ತಿಕ್ಕಾಗಿದೆ ಇದು ಅಂತ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ಇದು ಆರಬೇಕು, ಆರಾದ ನಂತರವೇ ನಾವು ಇದಕ್ಕೆ ಮೊಸರು ಹಾಕಬೇಕು. ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ, ಇವಾಗ ನಾನಿಲ್ಲಿ 1/2 ಲೀಟ್ರ್ ಮೊಸರನ್ನ ಹಾಕ್ತಾ ಇದ್ದೀನಿ. ಇದನ್ನು ನಾವು ಬಿಸಿ ಮಾಡಲಿಕ್ಕೆ ಹೋಗಬಾರ್ದು, ಇದು ಸ್ವಲ್ಪ ತಿಕ್ಕಾಗೇ ಇರಬೇಕು. ಈಗ ಇದು ರೆಡಿಯಾಗಿದೆ ಮೊಸರು ಸಾರು, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.